It's black and white. ನಮಸ್ಕಾರ, ನಾನು ದೀಪಕ್ ಮಾತಾಡ್ತಿರೋದು ದೀಪ್ ಟೆಕ್ನಿಕ್ ಚಾನಲ್ ದ. ಸೊ ಗೈಸ್, ಇವತ್ತು ಈ ವಿಡಿಯೋ ನೋಡೋಣ ಹೌ ಟು ಸಿ ಸೇವ್ಡ್ ವೈಫೈ ಪಾಸ್ವರ್ಡ್ ಇನ್ ಯೋರ್ ಆ್ಯಂಡ್ರಾಯ್ಡ್ ಫೋನ್. ಸೊ ಗೈಸ್, ನೀವು ಹೇಗೆ ಒಂದು ನಿಮ್ಮ ಸೇವ್ ಆಗಿರೋ ವೈಫೈ ಪಾಸ್ವರ್ಡ್ನ ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಹೇಗೆ ನೋಡ್ಬೋದು ಅಂತ ಇವತ್ತು ಈ ವಿಡಿಯೋ ತಿಳಿಸ್ತೀನಿ. ಸೊ ಗೈಸ್, ಈ ಟ್ರಿಕ್ ತುಂಬ ಯೂಸ್ ಆಗುತ್ತೆ. ನೀವು ಯಾವಾಗಾದರೂ ನಿಮ್ಮ ಪಾಸ್ವರ್ಡ್ನ ಮರ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ಗೆ ನೀವು ಕೊಡಬೇಕು, ಆ ಟೈಮಲ್ಲಿ ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಗೈಸ್, ನೋಡೋಣ ನೀವು ಹೇಗೆ ಒಂದು ಸೇವ್ಡ್ ವೈಫೈ ಪಾಸ್ವರ್ಡ್ನ ನೋಡ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಗೈಸ್, ಈಗ ನಮ್ಮ ಚಾನಲಲ್ಲಿ 601 ಸಬ್ಸ್ಕ್ರೈಬರ್ಸ್ ಇದೆ. ಸೊ ನಮ್ಮ ಚಾನಲ್ಗೆ ತುಂಬ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಲೈಕ್ ಕೂಡ ಮಾಡ್ತಿದ್ದೀರಾ. ಸೊ ಗೈಸ್, ಇದೇ ಥರ ಇನ್ ಫ್ಯೂಚರ್ ಆಲ್ಸೋ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ಸೇವ್ಡ್ ವೈಫೈ ಪಾಸ್ವರ್ಡ್ ನೋಡೋಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಆ ಅಪ್ಲಿಕೇಶನ್ ಹೆಸರು ಗೈಸ್, ಡೈರೆಕ್ಟ್ಲಿ ನೀವು ನಿಮ್ಮ ಪ್ಲೇ ಸ್ಟೋರ್ ಹೋಗಿ ಪ್ಲೇ ಸ್ಟೋರ್ ಮೇಲೆ ಇಲ್ಲಿ ಟೈಪ್ ಮಾಡಿ ರೌಟರ್, ಓಕೆ, ಸೆಟಪ್ ಪೇಜ್ ಅಂತ ನೋಡ್ಬೋದು. ಈ ಅಪ್ಲಿಕೇಶನ್ನ ಲೋಗೋ ನೋಡ್ಕೊಳ್ಳಿ, ನೆವರ್ ಗಿವ್ ಅಪ್ ಕಂಪ್ನಿದು ಅಪ್ಲಿಕೇಶನ್ನು. ಸೊ ಇದ್ರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಈಸಿಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡ್ಬೋದು ಗೈಸ್, 4.4 ಸ್ಟಾರ್ ರೇಟಿಂಗ್ ಮತ್ತು 1 ಮಿಲಿಯನ್ ಡೌನ್ಲೋಡ್ಸ್ ಇದೆ. ಸಿಂಪ್ಲಿ ಇದನ್ನು ಓಪನ್ ಮಾಡಿ. ಓಪನ್ ಮಾಡಾದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲ್ ಇಂಟರ್ಫೇಸ್, ಪ್ರೆಸ್ ಟು ಅಪ್ಡೇಟ್ IP ಮತ್ತು ಓಪನ್ ರೌಟರ್ ಪೇಜ್ ಅಂತ, ಓಕೆ. ಸೊ ಈ ಎರಡು ಆಪ್ಷನ್ ಬರುತ್ತೆ. ಈ ಆಪ್ಷನಲ್ಲಿ ಗೈಸ್, ನೀವು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ, ದಟ್ ಈಸ್ ಓಪನ್ ರೌಟರ್ ಪೇಜ್ ಅಂತ. ಸೊ ಓಪನ್ ರೌಟರ್ ಪೇಜ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕೇಳುತ್ತೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಆ ಯೂಸರ್ ನೇಮ್ ಪಾಸ್ವರ್ಡಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಗೈಸ್, ಯೂಸರ್ ಲಾಗಿನ್ ಡೇಟಾ ಆರ್ ಯೂಸರ್ ಅಡ್ಮಿನು, ಮತ್ತು ಪಾಸ್ವರ್ಡ್ ಕೂಡ ಅಡ್ಮಿನೇ ಹೊಡಿಬೇಕಾಗತ್ತೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ, ಓಕೆ. ಸೊ ಗೈಸ್, ಈಗ ನಾನು ಓಪನ್ ರೌಟರ್ ಪೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತಿದ್ದೀರಾ ಆ ಬ್ರೌಸರ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ ಜಸ್ಟ್ ಒನ್ಸ್ ಮಾಡ್ತೀನಿ. ಇದಾದಮೇಲೆ ಇಲ್ಲಿ ನಾನು ಈಗ ಆಟೋಮೆಟಿಕ್ಲಿ ಲಾಗಿನ್ ಆಗಿದ್ದೀನಿ. ನಿಮಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ನಲ್ಲ, ಅಡ್ಮಿನ್ ಅಡ್ಮಿನ್ ಅಂತಲೇ ಟೈಪ್ ಮಾಡಿ. ಯೂಸರ್ ನೇಮ್ ಕೂಡ ಅಡ್ಮಿನು, ಪಾಸ್ವರ್ಡ್ ಕೂಡ ಅಡ್ಮಿನು. ನೀವು ಈ ಥರ ಲಾಗಿನ್ ಆಗುತ್ತೆ, ಓಕೆ. ಲಾಗಿನ್ ಆದಮೇಲೆ ಗೈಸ್, ಈಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ. ಇಲ್ಲಿ ನಿಮಗೆ ವೈರ್ಲೆಸ್ ಅಂತ ಒಂದು ಆಪ್ಷನ್ ಬರುತ್ತೆ, ವೈರ್ಲೆಸ್ ಅಂತ. ಸೊ ಸಿಂಪ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ, ವೈರ್ಲೆಸ್ ಸೆಟ್ಟಿಂಗ್ಸು, ವೈರ್ಲೆಸ್ ಸೆಕ್ಯೂರಿಟಿ, ಮತ್ತು ಮ್ಯಾಕ್ ಫಿಲ್ಟ್ರಿಂಗು, ಅಡ್ವಾನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ಇಲ್ಲಿ ನೀವೀಗ ವೈರ್ಲೆಸ್ ಸೆಕ್ಯೂರಿಟಿಗೆ ಕ್ಲಿಕ್ ಮಾಡ್ಕೊಳ್ಳಿ. ವೈರ್ಲೆಸ್ ಸೆಕ್ಯೂರಿಟಿ ಕ್ಲಿಕ್ ಮಾಡಿದ ತಕ್ಷಣ ನೀವೀಗ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ, ನೋಡ್ಬೋದು ಈ ಥರ ಒಂದು ಆಪ್ಷನ್ ಬರುತ್ತೆ. ಈಗ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ನೋಡಿ, ಈಗ ನನ್ನ ಪಾಸ್ವರ್ಡು ಕಂಪ್ಲೀಟಾಗಿ ಇಲ್ಲಿ ಕಾಣಿಸ್ತದೆ ನೋಡಿ, PSK ಪಾಸ್ವರ್ಡ್ BDS ಅಂತ ಒಂದು ಪಾಸ್ವರ್ಡ್ ಬರ್ತಾಯಿದೆ, ಓಕೆ. ಸೊ ಈ ಥರ ಗೈಸ್, ನೀವು ನಿಮ್ಮ ಸೇವ್ ವೈಫೈ ಪಾಸ್ವರ್ಡ್ನ ಕಂಡುಹಿಡಿಬೋದು, ಓಕೆ. ಅಷ್ಟೇ ಗೈಸ್ ಈ ವಿಡಿಯೋಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ, ಈ ಟ್ರಿಕ್ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.